ನೆಕ್ಸ್ಟ್ ಮುಂದಿನ ಕ್ಷೇತ್ರ ಶಿರಾ ಶಿರಾ ವಿಧಾನಸಭಾ ಕ್ಷೇತ್ರ ಅಲ್ಲಿ ರಾಜೇಶ್ ಗೌಡರು ಬಿಜೆಪಿಯಿಂದ ಶಾಸಕರು ಕಳೆದ ಬಾರಿ ಸತ್ಯನಾರಾಯಣಪ್ಪ ಅವರು ಗೆದ್ದಿದ್ರು ಜೆಡಿಎಸ್ ಇಂದ ಚಿನ್ ಅವ್ರನ್ನ ಸೋಲ್ಸಿ ತೀರ್ಕೊಂಡ್ರು ಬೈ ಎಲೆಕ್ಷನ್ ಬಿಜೆಪಿಯ ರಾಜೇಶ್ ಗೌಡ್ರನ್ನ ಅಲ್ಲಿ ವಿಜೇಂದ್ರ ಟಿಕಾಣಿ ಊಡಿ ಎಸ್ ಆರ್ ಗೌಡ ಮಂಜುನಾಥ್ ಅವರು ಕಿರಣ್ ಕುಮಾರ್ ಅವರು ಎಲ್ಲರ ಸಹಕಾರದೊಂದಿಗೆ ಒಂದಷ್ಟು ಸ್ಟ್ರಾಟಜಿ ಮಾಡಿ ಚುನಾವಣೆಯಲ್ಲಿ ಗೆಲ್ಸ್ಕೊಂಡ್ರು ರಾಜೇಶ್ ಗೌಡ್ರನ್ನ ಈಗ ಅದನ್ನು ಉಳಿಸ್ಕೊಳ್ಳ ಕಡೆ ಬಿಜೆಪಿಯವರು ಪ್ರಯತ್ನ ಪಡಬೇಕಾಗಿದೆ ಬಿಜೆಪಿಯಿಂದ ಬಹುತೇಕ ರಾಜೇಶ್ ಗೌಡರು ಕಂಟೆಸ್ಟ್ ಮಾಡ್ತಾರೆ ನೋ ಡೌಟ್ ಕಾಂಗ್ರೆಸ್ ಇಂದ ಸಾಸಲು ಸತೀಶ್ ಅಥವಾ ಜೈಚಂದ್ರ ಅವ್ರ ನಡುವೆ ಟಿಕೆಟ್ಗಾಗಿ ಫೈಟ್ ಆಗ್ತಿದೆ ಜೆ ಡಿ ಎಸ್ ಎಲ್ಲರೂ ಅನೌನ್ಸ್ ಮಾಡ್ಕೊಂಡ್ ಬಂದ್ರು ಶಿರಾ ಮಾತ್ರ ಕಾಲಿ ಬಿಟ್ಟು ಬಿಟ್ಟಿದ್ದಾರೆ ಪಾಪ ಅಲ್ಲಿ ಪಾರ್ಟಿಯ ನಿಷ್ಠಾವಂತ ನಾಯಕರು ಉಗ್ರೇಶ್ ಇದಾರೆ ಕುಮಾರ್ ನನ್ಗೆ ಅನೌನ್ಸ್ ಮಾಡ್ತಾರೆ ಅಂತ ಕಾಯ್ತಿದ್ರು ಉಗ್ರೇಶ್ ಶಿರಾದಲ್ಲಿ ಪಾರ್ಟಿ ಕಾರ್ಯಕರ್ತರಿಗೆ ಈರೋ ಓಕೆ ಆಮೇಲೆ ಜೊತೆಗೆ ಸತ್ಯನಾರಾಯಣ ಅವರ ಮಗ ಸತ್ಯಪ್ರಕಾಶ್ ಕೂಡ ಇದಾರೆ ಅವರು ಕೂಡ ಆಕಾಂಕ್ಷಿ ಒಂದಷ್ಟು ಜನ ಬೇರೆ ಬೇರೆ ಸೇರ್ಕೊಂಡಿದ್ದಾರೆ ಅಲ್ಲಿ ಪಾರ್ಟಿಗೆ ನಮ್ಗೂ ಬೇಕು ಬೇಕು ಅಂತ ಬಟ್ ಕುಮಾರಸ್ವಾಮಿ ದೃಷ್ಟಿಯಲ್ಲಿ ಗೆಲ್ತಾರೆ ಅಂತ ಈಗಾಗಲೇ ಅದ್ರಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಫೈಟ್ ಮಾಡ್ತಾರಲ್ಲ ಡಾಕ್ಟರ್ ಶಾಸ್ತ್ರ ಸತೀಶ್ ಅಥವಾ ಜಯಚಂದ್ರ ಎಸ್ ಇವರಲ್ಲಿ ಯಾರೋ ಬರ್ತಾರೆ ಅಂತ ಕಾಯ್ತಾರ ನಂಗೆ ಪ್ರಶ್ನೆ ಮಾಡಿದ್ರು ಒಂದ್ ಯಾರೋ ನನ್ಗೆ ಫೋನ್ ಮಾಡಿದ್ರು ಶಿರಾದಿಂದ ಜೆಡಿಎಸ್ ಹ್ಮ್ ಅಲ್ಲ ಚೋಣ ಎಲ್ಲ ಬರೀ ಜಿಲ್ಲಾ ಪಂಚಾಯತ್ ಲೆವೆಲ್ ಅಂದ್ ಬಿಟ್ಟಿದ್ದೀನಿ ಅವ್ರನ್ನೇ ಪ್ರಬಲವಾಗಿಲ್ವ ಪ್ರಬಲವಾಗಿ ಕುಮಾರಸ್ವಾಮಿ ಮಾತು ಕೊಟ್ಟರೆ ಟಿಕೆಟ್ ಆಗತ್ತಲ್ಲ ಅಲ್ವಾ ಹೌದು ಪಾರ್ಟಿ ಅಲ್ಲ ಕೊಡ್ಬೇಕಾಗಿತ್ತಲ್ಲ ಕುಮಾರಸ್ವಾಮಿ ಇನ್ನೂ ಪ್ರಬಲರಿಗೆ ಕಾಯ್ತಾ ಇರುವಂತ ಸೂಚನೆ ಫೈನ್ ಕಾರ್ಯಕರ್ತರು ಖುಷಿ ಸ್ವಾಮಿಗೆ ಇನ್ನೂ ಏನೋ ಬೇಕು ಅಂತ ಕಾಣ್ತಿದೆ ಇಲ್ಲಿ ಪ್ರಕಾರ ಶಿರಾದಲ್ಲಿ ಹೆಂಗೆ ಅಂದ್ರೆ ಜೈಚಂದ್ ಅವ್ರ ಕಡೆ ಚುನಾವಣೆ ಪಾಪ ಆದ್ರೆ ಕಳೆದ ಬಾರಿ ಬೈ ಎಲೆಕ್ಷನ್ ಟಿಕೆಟ್ ಕೊಟ್ಟಾಗ್ಲೇ ಸುರ್ಜೇವಾಲಾ ಅವ್ರಿಗೆ ಯಾಕೆ ಕೊಟ್ರಿ ಮತ್ತೆ ಅಂತ ಪ್ರಶ್ನೆ ಮಾಡಿದ್ದು ಆಗಿತ್ತು ಆಮೇಲೆ ಜೈಚಂದ್ರ ಅವರು ಹದ್ ಮೂರರಿಂದ ಹದಿನೆಂಟರ ಸಂದರ್ಭದಲ್ಲಿ ಸಚಿವರಾಗಿದ್ದ ನಾನ್ ನೆಕ್ಸ್ಟ್ ಸಿಎಂ ಕ್ಯಾಂಡೆಟ್ ಅಂತ ತಿಳ್ಕೊಂಡಿದ್ದು ಆಗ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಮುಖಂಡ ಸೇರ್ಕೊಂಡು ಒಂದ್ ಜೊತೆ ಕೈ ಜೋಡಿಸಿ ಇಲ್ಲಿ ಜೈಚಂದ್ರ ಜೈಚಂದ್ರ ಕೆಲಸ ಮಾಡಿದ್ದಾರೆ ಶಿರಾಗೆ ಹಳೆ ಕಳಂಬೆಳ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡಿದ್ರು ಶಿರಾಗು ಕೆಲಸ ಮಾಡಿದ್ದಾರೆ ಅರೆ ರಾಜಕಾರಣದಲ್ಲಿ ಕೆಲಸ ಗೆಲ್ಲಲ್ವಲ್ಲ ಮಾಡಿದವ್ರಲ್ಲ ಗೆಲ್ಲ ಮತ್ತೆ ನೋಡಿ ಡಾ ರಾಜೇಶ್ ಗೌಡ ಒಕ್ಲಿಗರು ಜಯಚಂದ್ರ ಸಾಸು ಸತೀಶ್ ಅಹಿಂದ ಕಾಡಗೋಲ ಸಮುದಾಯಕ್ಕೆ ಸೇರಿದವರು ಸಮುದಾಯಕ್ಕೆ ಗೊಲ್ರು ವಾಲ್ಮೀಕಿ ಕುರುಬ್ರು ಇತರ ಅಹಿಂದ ಓಟ್ಸ್ ಏನಿದೆಯಲ್ಲ ಅದು ಲಕ್ಷಕ್ಕಿಂತ ಜಾಸ್ತಿ ಇದೆ ಸೊ ಸಾಸ್ ಸತೀಶ್ಗೇನು ಇಲ್ಲೇನು ಅಂತಂದ್ರೆ ನಿಮ್ಗೆ ಚಿಕ್ಕನಾಯ್ಕನಹಳ್ಳಿ ಶಿರಾ ಮತ್ತೆ ಮಧುಗಿರಿ ಹಿರಿಯೂರು ಸೇರಿದಂಗೆ ಚಳಕೆರೆಯಲ್ಲೆಲ್ಲ ಒಂದ್ ಹತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಗೊಲ್ಲರ ಪ್ರಾಬಲ್ಯ ಇದೆ ಪ್ರಾಬಲ್ಯ ಇಪ್ಪತ್ ಸಾವಿರ ಮೂವತ್ ಸಾವಿರ ಅವ ಸತೀಶ್ ಟಿಕೆಟ್ ಕೊಡದ ಪರಿಣಾಮ ಕಾಂಗ್ರೆಸ್ ಒಂದು ಗೆಲಿಲ್ಲ ಸುತ್ತಮುತ್ತ ಚಳಕೆರೆ ರಘುಮೂರ್ತಿ ಬಿಟ್ರೆ ಇನ್ನೆಲ್ಲಾ ಕಡೆ ಸೋತ್ರ ಕಾಂಗ್ರೆಸ್ ಅವರು ಸೊ ಅದು ಫ್ಯಾಕ್ಟರ್ ವರ್ಕ್ ಆಗತ್ತೆ ಕೆಲವು ಸಣ್ಣ ಸಣ್ಣ ಸಮುದಾಯದವರಿಗೆ ಜಾತಿ ಮೇಲಿನ ಪ್ರೀತಿ ಜಾಸ್ತಿ ಅದೊಂದು ಸಮುದಾಯದಲ್ಲಿ ಒಬ್ಬ ಶಾಸಕ ಆಗ್ಲಿಯಪ್ಪ ಅಂತ ಅಂತ ಆ ಸಿಟ್ಟಲ್ಲಿ ಕುಟ್ಟೆತ್ತಿದ್ರು ಓಟು ಅದ್ರ ಪರಿಣಾಮ ಕಾಂಗ್ರೆಸ್ ಕೆಡವಟ್ ಆಗಿತ್ತು ಬಟ್ ನವರು ಸಾಮಾಜಿಕ ನ್ಯಾಯ ಅವು ಇವು ಅಂತ ಹೇಳ್ತಾರಲ್ಲ ಅವೆಲ್ಲ ಕೇಳ್ಕೊಂಡ್ರೆ ಸತೀಶ್ ಕೋಬಹುದು ಇಲ್ಲ ಪಾಪ ಜಯಚಂದ್ರ ಅಂತ ನೋಡ್ರೆ ಹೋಗ್ಬೋದು ಇವರಿಬ್ಬರಲ್ಲ ಯಾರು ಟಿಕೆಟ್ ಸಿಗಲ್ಲ ಅವ್ರು ಜೆಡಿಎಸ್ ಡಿ ಆಗಿರ್ತಾರೆ ಅದಕ್ಕೆ ವೆಯ್ಟ್ ಮಾಡ್ತಾರೆ ಜೆಡಿ ಡಿ ಅದಕ್ಕೆ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಕುಮಾರಸ್ವಾಮಿ ಅವ್ರಿಗೆ ಶಾಸನ ಸತೀಶ್ ಟಿಕೆಟ್ ಕೊಟ್ರೆ ಮಧುಗಿರಿ ಚಿಕ್ಕನಾಯ್ಕನಹಳ್ಳಿ ಹಿರಿಯೂರು ಅಲ್ಲೆಲ್ಲ ಅನುಕೂಲ ಆಗುತ್ತೆ ಗುಬ್ಬಿ ಓಟ್ ಶೇರ್ ಒಂದ್ ಹತ್ತು ಸಾವಿರ ಹದಿನೈದು ಸಾವಿರ ಜಾಸ್ತಿ ಆಗುತ್ತೆ ಜೆಡಿಎಸ್ ಕಾಂಗ್ರೆಸ್ ಅವ್ರ್ ಕೊಟ್ಟರೆ ಅವರಿಗೆ ಅದು ಅವ್ರಿಗೆ ಅನುಕೂಲ ಜೈಚಂಡ್ರಿಗೆ ಕೊಡೋದ್ರಿಂದ ಏನು ಕೊಟ್ಟರೆ ಮಧುಗಿರಿ ಲೆ ಆಗುತ್ತೆ ಜೆಡಿಎಸ್ ಜೈಚಂಡ ಅವ್ರಿಗೆ ಜೆಡಿಎಸ್ ಟಿಕೆಟ್ ಕೊಡೋದ್ರಿಂದ ಶಿರಾದಲ್ಲಿ ಮಧುಗಿರಿ ಜೆಡಿಎಸ್ ಅನುಕೂಲ ಆಗುತ್ತೆ ಹಿರಿಯೂರಲ್ಲಿ ಜೆಡಿಎಸ್ ಅನುಕೂಲ ಆಗುತ್ತೆ ಚಿಕ್ಕನಾಯ್ಕನಲ್ಲಿ ಅನುಕೂಲ ಆಗುತ್ತೆ ಕುಂಚಟಿಕ ಸಮುದಾಯ ಜೆಡಿಎಸ್ ನ ಸಂಪೂರ್ಣವಾಗಿ ಕೈ ಸೊ ಇವೆಲ್ಲ ಲೆಕ್ಕಾಚಾರ ಇದೆ ಬಟ್ ಈ ಕಾಂಗ್ರೆಸ್ನ ಟಿಕೆಟ್ ಅನೌನ್ಸ್ ಆಗೋವರೆಗೂ ಜೆ ಡಿ ನ ಕ್ಯಾಂಡಿಡೇಟ್ ಯಾರೋ ಅಂದ್ರೆ ಗೊತ್ತಾಗೋವರೆಗೂ ಶಿರಾದಲ್ಲಿ ರಾಜೇಶ್ ಗೌಡರು ನಿರಾಳ ಅಲ್ಲಿವರೆಗೂ ಅವರು ಮುನ್ನಡೆಯನ್ನು ಕಾಯ್ಕೋತಾರೆ ಕೇಳೋ ಯಾರು ಮದುವೆ ಗಂಡೆ ಅಂತ ಗೊತ್ತಿಲ್ಲ ಕಾಂಗ್ರೆಸ್ ಅಲ್ಲಿ ಜೆಡಿಎಸ್ ಲೈಕ್ ಕ್ಯಾಂಡಿಡೇಟ್ ಇವರೇ ಅಂತ ಎಸ್ ಹಾಗಾಗಿ ಈಗಾಗಲೇ ಫಿಕ್ಸ್ ಆಗಿರೋ ರಾಜೇಶ್ ಗೌಡರು ಬಿಜೆಪಿಯಿಂದ ಅಪರಾಮ ಅಂಡ್ ಎ ಎಪಿಯಿಂದ ಇಲ್ಲಿ ಶಶಿಕುಮಾರ್ ಕಂಟೆಸ್ಟ್ ಮಾಡ್ತಾವ್ರೆ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಕಂಟೆಸ್ಟ್ ಮಾಡ್ತಾರೋ ದರ್ಶನ ಶಿರಾಕತ್ತೆ ಶಿರಾದಲ್ಲಿ ಕರ್ನಾಟಕ ಟಿವಿ ಪ್ರಕಾರ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಆದ್ಮೇಲೆ ಚೇಂಜಸ್ ಆಗುತ್ತೆ ಚೇಂಜಸ್ ಆಗುತ್ತೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ